गुड मॉर्निंग स्टूडेंट ना निने दिन पाठ ईदू चुरुकागि केलस माडुवुदु एन्नुवंत ओंदु पाठद बग्गे नावु तिळ्कोंडिद्वि अल्वा हागाद्रे इवत्तु एनु माडोण इवत्तिन ओंदु क्लासिनल्लि नावु अदक्के संबंधपट्टंत प्रश्ने उत्तरगळन्नु नावु ईग अभ्यास माड्ता होगोण हागे इवाग मोदलनेदागि नावु पदगळ अर्थवन्न ओदि तिळिता होगोण अर्थ आय्तल्ल मोदले नोडि पंद्य अंद्रे स्पर्धे कॉम्पिटिशन ಹಾಗೆ ಎರಡನೇದು ವ್ಯರ್ಥ ಅಂದರೆ ನಿಷ್ಫಲತೆ ಅದು ವೇಸ್ಟ್ ಓಕೆ ನೆಕ್ಸ್ಟ್ ಮೂರನೇದು ನೋಡಿ ದುಪ್ಪಟ್ಟು ಅಂದರೆ ಒಂದಕ್ಕಿಂತ ಹೆಚ್ಚು ಇನ್ನೊಂದು ಅಂದರೆ ಎರಡು ಪಟ್ಟು ಎರಡರಷ್ಟು ಓಕೆ ಡಬಲ್ ಹಾಗೆ ನಾಲ್ಕನೇದು ಕಾಯಕ ಕೆಲಸ ವರ್ಕ್ ನಿರ್ಧರಿಸು ತೀರ್ಮಾನಿಸು ಅಂದರೆ ಡಿಸೈಡ್ ಹಾತೊರೆ ಅವಸರ ಮಾಡು ಇನ್ ಅರ್ಜೆನ್ಸಿ ಏಕ ಪ್ರಕಾರ ಬಿಡದೆ ಒಂದೇ ರೀತಿ ಕಂಟಿನ್ಯೂಸ್ಲಿ ಹುಮ್ಮಸ್ಸು ಉತ್ಸಾಹ ಝೀಲ್ ಓಕೆ ಈ ಪದಗಳ ಅರ್ಥವನ್ನು ಈಗ ತಿಳ್ಕೊಂಡಿದ್ವಿ ನಿನ್ನೆ ದಿನ ಕೂಡ ನಿಮಗೆ ಪಾಠದಲ್ಲಿ ಇದರ ಬಗ್ಗೆ ಹೇಳಿದ್ದೀನಿ ಹಾಗೆ ಇವಾಗ ಏನು ಮಾಡೋಣ ಪ್ರಶ್ನೆ ಉತ್ತರವನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಮೊದಲನೆಯ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನೋಡಿ ಪ್ರಶ್ನೆ ಒಂದು ಪಂದ್ಯ ಯಾರ ನಡುವೆ ಏರ್ಪಟ್ಟಿತು ಪಂದ್ಯ ಯಾರ ನಡುವೆ ಏರ್ಪಟ್ಟಿತು ನೋಡಿ ಇಲ್ಲಿ ಉತ್ತರ ಇಬ್ಬರು ಕಟ್ಟಿಗೆ ಒಡೆಯುವವರ ಮಧ್ಯೆ ಪಂದ್ಯ ಏರ್ಪಟ್ಟಿತು ಇಬ್ಬರು ಕಟ್ಟಿಗೆ ಒಡೆಯುವವರ ಮಧ್ಯೆ ಪಂದ್ಯ ಏರ್ಪಟ್ಟಿತು ಓಕೆ ಕೊನೆಯದಲ್ಲಿ ಪೂರ್ಣವಿರಾಮವನ್ನು ಹಾಕಬೇಕು ಹಾಗೆ ಎರಡನೇದು ಮೊದಲನೆಯ ಕೆಲಸದವನು ಹತ್ತು ನಿಮಿಷ ಕೂಡ ಏಕೆ ಬಿಡುವು ಮಾಡಿಕೊಳ್ಳುತ್ತಿರಲಿಲ್ಲ ಅಂದರೆ ಮೊದಲನೇ ಕೆಲಸದವನು ಯಾಕೆ ಹತ್ತು ನಿಮಿಷ ಕೂಡ ಆತ ಒಂದು ಬಿಡುವನ್ನು ಅಂದರೆ ರೆಸ್ಟನ್ನು ಆತ ಯಾಕೆ ತೆಗೆದುಕೊಳ್ತಾ ಇರಲಿಲ್ಲ ಅನ್ನೋಂಥದ್ದು ಹೌದಾ ಉತ್ತರ ತಾನು ಒಡೆಯುವ ಕಟ್ಟಿಗೆಯ ಪ್ರಮಾಣ ಹೆಚ್ಚಾಗಬಹುದೆಂಬ ಕಾರಣಕ್ಕೆ ಮೊದಲನೆಯ ಕೆಲಸದವನು ಹತ್ತು ನಿಮಿಷ ಕೂಡ ಬಿಡುವು ಮಾಡಿಕೊಳ್ಳುತ್ತಿರಲಿಲ್ಲ ಅರ್ಥ ಆಯ್ತಲ್ಲ ತಾನು ಒಡೆಯುವ ಕಟ್ಟಿಗೆಯ ಪ್ರಮಾಣ ಹೆಚ್ಚಾಗಬಹುದೆಂಬ ಕಾರಣಕ್ಕೆ ಮೊದಲನೆಯ ಕೆಲಸದವನು ಹತ್ತು ನಿಮಿಷ ಕೂಡ ಬಿಡುವು ಮಾಡಿಕೊಳ್ಳುತ್ತಿರಲಿಲ್ಲ ಕಂಪ್ಲೀಟ್ ಹಾಗೆ ಮೂರನೇದು ನೋಡಿ ಯಾರ ಕಟ್ಟಿಗೆ ದುಪ್ಪಟ್ಟು ಇದ್ದವು ಯಾರ ಕಟ್ಟಿಗೆ ದುಪ್ಪಟ್ಟು ಅಂದರೆ ಎರಡು ಫಸ್ಟ್ ಡಬಲ್ ಓಕೆ ಆನ್ಸರ್ ಎರಡನೆಯವನ ಕಟ್ಟಿಗೆ ದುಪ್ಪಟ್ಟು ಇದ್ದವು ಎರಡನೆಯವನ ಕಟ್ಟಿಗೆ ದುಪ್ಪಟ್ಟು ಇದ್ದವು ಹಾಗೆ ನಾಲ್ಕನೇದು ನೋಡಿ ಮೊದಲನೆಯವನು ಏಕೆ ಗಾಬರಿಗೊಂಡ ಮೊದಲನೆಯವನು ಏಕೆ ಗಾಬರಿಗೊಂಡ ಉತ್ತರ ಎರಡನೆಯವನು ಒಡೆದಿದ್ದ ಕಟ್ಟಿಗೆಯ ಪ್ರಮಾಣ ತನ್ನ ಕಟ್ಟಿಗೆಗಿಂತ ದುಪ್ಪಟ್ಟು ಇತ್ತು ಹಾಗಾಗಿ ಮೊದಲನೆಯವನು ಗಾಬರಿಗೊಂಡ ಉತ್ತರ ಅರ್ಥ ಆಯ್ತಲ್ಲ ಎರಡನೆಯವನು ಒಡೆದಿದ್ದಂತಹ ಕಟ್ಟಿಗೆ ಪ್ರಮಾಣ ತನ್ನ ಒಂದು ಕಟ್ಟಿಗೆಗಿಂತ ದುಪ್ಪಟ್ಟು ಇತ್ತು ಹಾಗಾಗಿ ಮೊದಲನೆಯವನು ಗಾಬರಿಗೊಂಡ ಓಕೆ ಕೊನೆಯದಲ್ಲಿ ಪೂರ್ಣ ವಿರಾಮವನ್ನು ಹಾಕೋದು ಮರಿಬಾರದು ಹಾಗೆ ಪ್ರಶ್ನೆ ನಂಬರ್ ಮೂರು ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಆನ್ಸರ್ ಇನ್ ಟೂ ಆರ್ ತ್ರೀ ಸೆಂಟೆನ್ಸಸ್ ಓಕೆ ಎರಡರಿಂದ ನಾವು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಇವಾಗ ಓಕೆ ಒಂದೇ ನೋಡಿ ಎರಡನೇ ಕಟ್ಟಿಗೆ ಕಡಿಯುವವನು ಹೇಗೆ ಕೆಲಸ ನಿರ್ವಹಿಸಿದನು ಅಂದರೆ ಎರಡನೇ ಕಟ್ಟಿಗೆ ಕಡಿಯುವವನು ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಆತ ನಿರ್ವಹಿಸಿದ ಆತ ಯಾವ ರೀತಿಯಾಗಿ ಮಾಡಿ ಮುಗಿಸಿದ ಅಂಥೇಳಿ ಓಕೆ ಉತ್ತರ ಎರಡನೇ ಕಟ್ಟಿಗೆ ಕಡಿಯುವವನು ಪ್ರತಿ ಗಂಟೆಗೊಮ್ಮೆ ಕಟ್ಟಿಗೆ ಒಡೆಯುವುದನ್ನು ನಿಲ್ಲಿಸಿ ಹತ್ತು ನಿಮಿಷಗಳ ಕಾಲ ಕೊಡಲಿಯನ್ನು ಚೂಪಾಗಿಸಿಕೊಳ್ಳುತ್ತಾ ಕೆಲಸ ನಿರ್ವಹಿಸಿದನು ನೋಡಿ ಇಲ್ಲಿ ಮತ್ತೊಮ್ಮೆ ಹೇಳ್ತೀನಿ ಎರಡನೇ ಕಟ್ಟಿಗೆ ಕಡಿಯುವವನು ಪ್ರತಿ ಗಂಟೆಗೊಮ್ಮೆ ಕಟ್ಟಿಗೆ ಒಡೆಯುವುದನ್ನು ನಿಲ್ಲಿಸಿ ಹತ್ತು ನಿಮಿಷಗಳ ಕಾಲ ಕೊಡಲಿಯನ್ನು ಚೂಪಾಗಿಸಿಕೊಳ್ಳುತ್ತಾ ಕೆಲಸ ನಿರ್ವಹಿಸಿದನು ಓಕೆ ಹಾಗಾದರೆ ಎರಡನೇ ಪ್ರಶ್ನೆಗೆ ಹೋಗೋಣ ಈ ಪಾಠದಿಂದ ನಿಮಗೆ ತಿಳಿದ ನೀತಿ ಏನು
ಇಲ್ಲಿ ಈ ಒಂದು ಪಾಠದಿಂದ ನೀವು ಏನು ನೀತಿ ತಿಳ್ಕೊಂಡ್ರಿ ಅನ್ನುವಂಥದ್ದು. ಹಾಂ, ಉತ್ತರ ನೀತಿ ಅಂತ ಬರ್ಕೊಳ್ಬೇಕು. ಆಮೇಲೆ ಯಾರೇ ಆದರೂ ಯಾವುದೇ ಕೆಲಸವನ್ನು ಮಾಡುವಾಗ ಚುರುಕಾಗಿ ಮಾಡಬೇಕು. ಯಾರೇ ಆದರೂ ಯಾವುದೇ ಕೆಲಸವನ್ನು ಮಾಡುವಾಗ ಚುರುಕಾಗಿ ಮಾಡಬೇಕು. ಶಕ್ತಿ ಯುಕ್ತಿ ಎರಡೂ ಕೂಡಿರಬೇಕು. ಶಕ್ತಿ ಯುಕ್ತಿ ಎರಡೂ ಕೂಡಿರಬೇಕು. ಅರ್ಥ ಆಯ್ತಲ್ಲ? ಹಾಗಾದರೆ ಪ್ರಶ್ನೆ ನಂಬರ್ 4 ನೋಡಿ. ಸರಿ ಅಥವಾ ತಪ್ಪು ಬರೀರಿ. ಇಲ್ಲಿ ರಾಂಗ್ ಆ್ಯಂಡ್ ರೈಟ್ ಇದೆರಡು, ಯಾವುದು ಸರಿ ಯಾವುದು ತಪ್ಪು ಅಂಥೇಳಿ ನಾವಿಲ್ಲಿ ಅದಕ್ಕೆ ಕೇವಲ ಏನು ಮಾಡಬೇಕು, ಸರಿ ತಪ್ಪು ಅನ್ನಿದ್ದಿಲ್ಲ ಅದನ್ನು ಗುರುತು, ತಪ್ಪಿದ್ರೆ ಗುಣಿಸು ಚಿಹ್ನೆಯನ್ನು ಹಾಕಬೇಕು, ಸರಿ ಇದ್ದರೆ ನಾವೇನು ಮಾಡಬೇಕು ಇಲ್ಲಿ ನೋಡಿ ರೈಟ್ ಮಾರ್ಕನ್ನು ಈ ರೀತಿಯಾಗಿ ಹಾಕಬೇಕು. ಓಕೆ, ಮುಂದೆ ನೋಡಿ. ಒಂದೇ ನೋಡಿ. ಪಂದ್ಯದ ಸಮಯ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಇತ್ತು. ಇದು ತಪ್ಪೋ ಸರಿಯೋ? ಪಂದ್ಯ ಬೆಳಿಗ್ಗೆಯಿಂದ ಸಂಜೆ ತನಕ ಇತ್ತು ಅಥವಾ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಇತ್ತು? ಪಂದ್ಯ ಸಮಯ ಬೆಳಿಗ್ಗೆಯಿಂದ ಸಂಜೆವರೆಗೆ ಇತ್ತು, ಇದು ಸರಿ ಅಲ್ವಾ? ನೀವು ಈ ರೀತಿ ರೈಟ್ ಮಾರ್ಕನ್ನು ಹಾಕಬೇಕು. ಹಾಗೆ ಎರಡನೆಯದು, ಗೆಲುವು ಮೊದಲನೆಯ ಕಟ್ಟಿಗೆ ಒಡೆಯುವವನದಾಯಿತು. ಗೆಲುವು ಮೊದಲನೆಯ ಕಟ್ಟಿಗೆ ಒಡೆಯುವವನದಾಯಿತು. ಮೊದಲನೇ ಕಟ್ಟಿಗೆ ಒಡೆಯುವಂದಾಯಿತ ಗೆಲುವು? ಇಲ್ಲ ತಾನೇ? ಹಾಗಿದ ಮೇಲೆ ಇದು ತಪ್ಪು ಅಲ್ವಾ? ತಪ್ಪು. ಓಕೆ, ಮೂರನೇದು ನೋಡಿ. ಅವರು ಚಾಕುವಿನಿಂದ ಮರಗಳನ್ನು ಕಡಿದರು. ಅವರು ಚಾಕುವಿನಿಂದ ಮರಗಳನ್ನು ಕಡಿದರು. ಚಾಕುವಿನಿಂದ ಮರಗಳನ್ನು ಕತ್ತರಿಸಲಿಕ್ಕೆ ಆಗತ್ತಾ? ಇಲ್ಲ ತಾನೇ? ಅದಕ್ಕೆ ಕೊಡಲಿನೇ ಬೇಕು ಅಥವಾ ಮಷೀನನ್ನು ಉಪಯೋಗಿಸ್ತಾರೆ. ಪಾಠದಲ್ಲಿ ಬಂದಿರುವಂಥದ್ದು ಏನು ಹೇಳಿ, ಕೊಡಲಿಯಿಂದ ಮರಗಳನ್ನು ಕಡಿದರು ಅಲ್ವಾ? ಹಾಗಾದರೆ ಈ ಒಂದು ವಾಕ್ಯ ತಪ್ಪು. ಅವರು ಚಾಕುವಿನಿಂದ ಮರಗಳನ್ನು ಕಡಿದರು, ಇದು ತಪ್ಪು ಅಲ್ವಾ? ನೆಕ್ಸ್ಟ್ ನೋಡಿ. ಎರಡನೇ ಕೆಲಸಗಾರ ಅರ್ಧ ಗಂಟೆಗೊಮ್ಮೆ ಕೆಲಸ ನಿಲ್ಲಿಸುತ್ತಿದ್ದ. ಎರಡನೇ ಕೆಲಸಗಾರ ಅರ್ಧ ಗಂಟೆಗೊಮ್ಮೆ ಕೆಲಸ ನಿಲ್ಲಿಸುತ್ತಿದ್ದ. ನಾವು ಪಾಠದಲ್ಲಿ ಬಂದಿರೋ ಹಾಗೆ ಅರ್ಧ ಗಂಟೆಗೊಮ್ಮೆ ಆತ ಕೆಲಸ ನಿಲ್ಲಿಸ್ತಾ ಇದ್ನೋ ಅಥವಾ ಹತ್ತು ನಿಮಿಷಕ್ಕೊಮ್ಮೆ, ಅಂದರೆ ಪ್ರತಿಯೊಂದು ಗಂಟೆ ನಡುವೆ ಕೇವಲ ಎಷ್ಟು ನಿಮಿಷ ಆತ ಒಂದು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದ? ಕೇವಲ 10 ನಿಮಿಷಗಳ ಕಾಲ ಮಾತ್ರ ಆತ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದ ಅಲ್ವಾ? ಹಾಗಾದರೆ ಇಲ್ಲಿ ಕೊಟ್ಟಿರುವಂಥ ವಾಕ್ಯ ತಪ್ಪು ಅಲ್ವಾ? ಎರಡನೇ ಕೆಲಸಗಾರ ಅರ್ಧ ಗಂಟೆಗೊಮ್ಮೆ ಏನು ಮಾಡ್ತಾ ಇದ್ದ, ಕೆಲಸವನ್ನು ನಿರ್ವಹಿಸುತ್ತಿದ್ದ ಅಂತ ಇದೆ, ಇದು ತಪ್ಪು. ಓಕೆ, ಎರಡನೇ ಕೆಲಸಗಾರ ಅರ್ಧ ಗಂಟೆಗೊಮ್ಮೆ ಕೆಲಸ ನಿಲ್ಲಿಸುತ್ತಿದ್ದ, ತಪ್ಪು ಇದು. ಹಾಗೆ ಸೂರ್ಯನು ಪೂರ್ವದಲ್ಲಿ ಮುಳುಗಿದ. ಸೂರ್ಯ ಉದಯಿಸುವಂಥ ದಿಕ್ಕು ಹಾಗೆ ಮುಳುಗುವ ದಿಕ್ಕು ಯಾವುದು ಹೇಳಿ? ಸೂರ್ಯನು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಅಲ್ವಾ? ಹಾಗಾದರೆ ಇಲ್ಲಿ ಕೊಟ್ಟಿರೋ ವಾಕ್ಯ ಏನು? ಸೂರ್ಯನು ಪೂರ್ವದಲ್ಲಿ ಮುಳುಗಿದ, ಇದು ತಪ್ಪು ಅಲ್ವಾ? ಓಕೆ, ಇದು ಅರ್ಥ ಆಯಿತು ಅಂದ್ಕೋತೀನಿ. ಇದೇ ಥರ ನೀವು ಕೂಡ ರೈಟ್ ಆ್ಯಂಡ್ ರಾಂಗ್ ಮಾರ್ಕನ್ನು ಮಾಡಬೇಕಾಗತ್ತೆ. ಓಕೆ, ಕ್ವಶನ್ ನಂಬರ್ 5, ಸ್ವಂತ ವಾಕ್ಯದಲ್ಲಿ ಬಳಸಿ. ನಾವು ಸ್ವಂತ ವಾಕ್ಯವನ್ನು ರಚನೆ ಮಾಡಬೇಕು ಇವಾಗ. ಹಾಗಾದರೆ ನೋಡಿ, ಇಲ್ಲಿ ಒಂದಿದು ಪಂದ್ಯ, ಇದು ಕಾಂಪಿಟೇಷನ್ ಅಲ್ವಾ, ಪಂದ್ಯ. ಹಾಗೆ ಎರಡನೇದೇನಿದೆ? ಹುಮ್ಮಸ್ಸು. ಆಮೇಲೆ ಮೂರನೇದು ವ್ಯರ್ಥ. ನಾಲ್ಕನೇದು ಏಕ ಪ್ರಕಾರ. ಐದನೇದು ಕೊಡಲಿ. ಪಂದ್ಯ, ನಾನಿಲ್ಲಿ ಬರೆದಿರುವಂಥ ವಾಕ್ಯ, ನೀವು ಬೇರೆ ವಾಕ್ಯನೂ ಕೂಡ ಬರಿಬೋದು. ಓಕೆ, ನಮ್ಮ ಶಾಲೆಯಲ್ಲಿ ನಾನು ಎಲ್ಲ ಪಂದ್ಯಗಳಲ್ಲೂ ಭಾಗವಹಿಸುತ್ತೇನೆ. ನಾನು ನಮ್ಮ ಶಾಲೆಯಲ್ಲಿ ಏನು ಮಾಡ್ತೀನಿ, ಎಲ್ಲ ಒಂದು ಆಟಗಳಲ್ಲಿ, ಪಂದ್ಯ ಅಂತ ತಗೊಳ್ಬೇಕಿಲ್ಲಿ, ಎಲ್ಲ ಪಂದ್ಯಗಳಲ್ಲೂ ಭಾಗವಹಿಸುತ್ತೇನೆ. ನಾನು ಭಾಗವಹಿಸುತ್ತೇನೆ ಅನ್ನಿದೆಯಲ್ಲ, ಈ ವರ್ಡನ್ನು ಸ್ವಲ್ಪ ಜಾಗ ಇಲ್ಲ ಅಂತ ಕೆಳಗಡೆ ಬರೆದಿದ್ದೀನಿ, ಅದಲ್ಲಿಗೆ ಸ್ಟಾಪ್ ಆಯ್ತು, ಹಾಗಾಗಿ ಭಾಗವಹಿಸುತ್ತೇನೆ. ಓಕೆ, ನೆಕ್ಸ್ಟ್ ನೋಡಿ. ಎರಡನೇದು ಹುಮ್ಮಸ್ಸು. ನನಗೆ ಆಟ ಆಡುವುದೆಂದರೆ ತುಂಬ ಹುಮ್ಮಸ್ಸು. ಇಲ್ಲಿಗೆ ಫುಲ್ ಸ್ಟಾಪ್ ಇದು. ಓಕೆ, ಇಲ್ಲಿ ವಾಕ್ಯ ಕಂಪ್ಲೀಟ್ ಆಯ್ತಿದು. ಹಾಂ, ನನಗೆ ಆಟ ಆಡುವುದೆಂದರೆ ತುಂಬ ಹುಮ್ಮಸ್ಸು. ಓಕೆ, ನೆಕ್ಸ್ಟ್ ಥರ್ಡ್,
ವ್ಯರ್ಥ. ನಾವು ವ್ಯರ್ಥ ಕಾಲಹರಣ ಮಾಡಬಾರದು. ವ್ಯರ್ಥ ಅಂದರೆ ಅನಾವಶ್ಯಕವಾಗಿ, ವೇಸ್ಟ್ ಅಲ್ವಾ. ವ್ಯರ್ಥ ನಾವು ಅನಾವಶ್ಯಕವಾಗಿ ವ್ಯರ್ಥ ಕಾಲಹರಣ ಮಾಡಬಾರದು. ಓಕೆ, ನಾಲ್ಕನೇದು ನೋಡಿ, ಏಕಪ್ರಕಾರ. ನಾವು ಏಕಪ್ರಕಾರವಾಗಿ ಅಥವಾ ಏಕಪ್ರಕಾರ ಆಟ ಆಡಬಾರದು. ಇಲ್ಲಿ ಏಕಪ್ರಕಾರವಾಗಿ ಅಂತ ಮಾಡ್ಕೊಳ್ಬೇಕು. ನೋಡಿ, ನಾವು ಏಕಪ್ರಕಾರವಾಗಿ ಆಟ ಆಡಬಾರದು ಅಂದರೆ ಒಂದೇ ಸಮನೆ ಕಂಟಿನ್ಯೂಸ್ಲಿ ನಾವೇನು ಮಾಡಬಾರ್ದು, ಆಟ ಆಡಬಾರ್ದು. ಆಟ ಆಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹಕ್ಕೆ ಆಯಾಸ ಆಗುತ್ತೆ ಅಲ್ವಾ, ತುಂಬಾ ಆಯಾಸ ಆಗುತ್ತೆ ಅಲ್ವಾ. ಹಾಗೆ ಐದನೇ ನೋಡಿ, ಕೊಡಲಿ. ಕಟ್ಟಿಗೆಯನ್ನು ಒಡೆಯಲು ಕೊಡಲಿಯನ್ನು ಬಳಸುತ್ತೇವೆ ಅಥವಾ ಉಪಯೋಗಿಸುತ್ತೇವೆ ಅಂಥೇಳಿ ನೀವು ಬರೀಬೇಕು. ಓಕೆ, ಕೊಡಲಿ. ಕಟ್ಟಿಗೆಯನ್ನು ಒಡೆಯಲು ಕೊಡಲಿಯನ್ನು ಬಳಸುತ್ತೇವೆ. ಓಕೆ, ಇಲ್ಲಿಗೆ ಈ ಅಭ್ಯಾಸಗಳು ನಿಮಗೆ ಕೊಟ್ಟಂಥ ಪ್ರಶ್ನೋತ್ತರಗಳಿರ್ಬೋದು, ಹಾಗೆ ಸರಿ ತಪ್ಪು ಇರ್ಬೋದು, ಸ್ವಂತ ವಾಕ್ಯ ಇರ್ಬೋದು, ಇವೆಲ್ಲವೂ ಕೂಡ ಏನಾಗಿದೆ, ಈಗ ಮುಗಿದಿದೆ. ಕೊನೆಯದಾಗಿ ನಿಮಗಿದು ಗೊತ್ತೇ ಅಂತ ಕೇಳಿದರೆ, ಡು ಯು ನೋ. ಓಕೆ, ಇದು ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ಡು ಯು ನೋ ಅಂತ ಕೊಟ್ಟ ಇಲ್ಲಿ ಏನು ಕೇಳಿದೆ, ಮೊದಲನೇ ಪಾಯಿಂಟ್ ನೋಡ್ರಿ, ಸರಿಯಾದ ನಿದ್ದೆ ಅವಶ್ಯಕ. ನಿದ್ದೆ ಸರಿಯಾಗಿ ಆಗದಿದ್ದರೆ ಮೆದುಳು ಚುರುಕಾಗಿ ಕೆಲಸ ಮಾಡುವುದಿಲ್ಲ ಅಲ್ವಾ. ನಿದ್ದೆ ಸರಿಯಾಗಿ ಆಗದೇ ಹೋದರೆ ಮೆದುಳು ಚುರುಕಾಗಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ನೋಡಿ, ಸರಿಯಾದ ನಿದ್ದೆ ಅವಶ್ಯಕ. ನಮಗೆ ನಿದ್ದೆ ಯಾಕೆ ಬೇಕು ಹೇಳ್ರಿ? ನಮ್ಮ ದೇಹದ ಒಂದು ಆಯಾಸವನ್ನು ಹೋಗಲಾಡಿಸ್ಕೋಸ್ಕರ ನಿದ್ದೆ ಖಂಡಿತವಾಗಿ ನಮಗೆ ಬೇಕು. ಅದು ಅತಿಯಾದ ನಿದ್ದೆಯೂ ಕೂಡ ಏನಾಗುತ್ತೆ, ಆರೋಗ್ಯಕ್ಕೆ ಹಾನಿಕರ ಅಲ್ವಾ. ಹಾಗೆ ಇಲ್ಲಿ ಕೊಟ್ಟಿರೋ ಪ್ರಕಾರ ನಿದ್ದೆ, ಸರಿಯಾದಂಥ ನಿದ್ದೆ ನಮ್ಮ ದೇಹಕ್ಕೆ ಅವಶ್ಯಕ. ಹಾಗೆ ಮುಂದಿನ ದಿನ ಅಥವಾ ನಾಳೆಯ ದಿನ ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ನಮಗೆ ನಿದ್ದೆ ಸರಿಯಾಗದೇ ಇದ್ದಂಥ ಸಮಯದಲ್ಲಿ ಏನಾಗುತ್ತೆ, ಸಂದರ್ಭದಲ್ಲಿ ನಮ್ಮ ಮೆದುಳು ಚುರುಕಾಗಿ ಯಾವುದೇ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡೋದಿಲ್ಲ ಅಲ್ವಾ. ಯಾವುದೇ ರೀತಿಯಾದಂಥ ಆಲೋಚನೆಗಳನ್ನು ಕೂಡ ಮಾಡೋದಿಲ್ಲ. ನಮ್ಮ ಮನಸ್ಸು ಮತ್ತು ಹೃದಯ ಮತ್ತು ನಮ್ಮ ಒಂದು ದೇಹ ಯಾವಾಗ ಒಂದು ಚುರುಕಾಗಿರ್ತದೆ, ಅದು ರಿಲ್ಯಾಕ್ಸ್ ಆಗಿ ಯಾವಾಗ ಇರ್ತದಲ್ವ, ಆವಾಗ ನಾವು ಸರಿಯಾದಂತಹ ಕೆಲಸಗಳನ್ನು ವಿಚಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅಲ್ವಾ. ನೆಕ್ಸ್ಟ್ ನೋಡಿರಿ, 9 ದಿನ ಸತತವಾಗಿ ನಿದ್ರೆ ಮಾಡದಿದ್ದರೆ ಮನುಷ್ಯನು ಹುಚ್ಚು ಹಿಡಿದು ಸತ್ತು ಹೋಗುತ್ತಾನೆ. ಎಷ್ಟೊಂದು ವಿಪರ್ಯಾಸ ನೋಡಿ ಇಲ್ಲಿ. 9 ದಿನ ನಾವು ಸತತವಾಗಿ ನಿದ್ರೆ ಮಾಡದಿದ್ದರೆ ಏನಾಗುತ್ತೆ, ನಮ್ಮ ಖಂಡಿತವಾಗಲೂ ಹುಚ್ಚಿಡಿದು ಸತ್ತು ಹೋಗ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮನುಷ್ಯನಿಗೆ ಅತಿಯಾಗಿ ನಮಗೇನು ಅತ್ಯಂತ ಮುಖ್ಯದ್ದು ಇಲ್ಲಿ ಇಂಪಾರ್ಟೆಂಟ್, ನಿದ್ದೆ. ನಾವು ಎಷ್ಟು ಕೆಲಸ ಮಾಡ್ತೀವೋ ನಾವು ಅಷ್ಟು ನಿದ್ದೆಯನ್ನು ಕಂಪಲ್ಸರಿ ನಾವು ಮಾಡಲಿಕ್ಕೆ ಬೇಕು. ಕೊನೆ ಪಕ್ಷ 7ರಿಂದ 8 ತಾಸು ಮನುಷ್ಯನಿಗೆ ನಿದ್ದೆ ಕಂಪಲ್ಸರಿ ಬೇಕೇ ಬೇಕು. ಇಲ್ಲಾದರೆ ಆತ ಆಯಾಸ ಆಗ್ತದೆ ಅವನಿಗೆ, ನಿರಾಸಕ್ತಿ ಉಂಟಾಗ್ತದೆ ಅವನಿಗೆ ಅಲ್ವಾ. ನೆಕ್ಸ್ಟ್ ನೋಡ್ರಿ, ಧ್ಯಾನದಿಂದ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ. ಧ್ಯಾನ ಅಂದ ನೆನಪಿಗೆ ಬಂದಾಗ ನಮಗಿಲ್ಲಿ ಏನು ನೆನಪಾಗತ್ತೆ ಹೇಳಿ, ಧ್ಯಾನ ಅಂದರೆ ಯೋಗಾಸನವನ್ನು ಮಾಡುವುದು. ಅದರ ಜೊತೆಗೆ ಧ್ಯಾನ, ದೇವರ ಬಗ್ಗೆ ಧ್ಯಾನ ಮಾಡಬಹುದು ಅಲ್ವಾ. ಧ್ಯಾನದಿಂದ ಮೌನವಾಗಿ ನಾವು ಏನು ಮಾಡಬೇಕು, 2 ಕಾಲುಗಳನ್ನು ಮಡಚಿ ಭಕ್ತಿಯಿಂದ ಕೈ ಮುಗಿದು ಕೂತ್ಕೊಳ್ಬೋದು. ಅಥವಾ ನಮ್ಮ 2 ಕೈಗಳನ್ನು ನಾವೇನು ಮಾಡ್ಬೋದು, ನಮ್ಮ ಅಕ್ಕಪಕ್ಕದ ತೊಡೆಗಳ ಮೇಲೆ ಇಟ್ಕೊಂಡು ಮೊದಲಿನ ಬೆರಳು ಹಾಗೂ ಎರಡನೇ ಇವೆರಡು ಬೆರಳುಗಳನ್ನು ಏನು ಮಾಡಬೇಕು, ಈ ರೀತಿಯಾಗಿ ಇಲ್ಲಿ ನೋಡ್ರಿ, ಈ ರೀತಿಯಾಗಿ ನಾವು ಕಾಲ್ ಮೇಲೆ ಇಟ್ಕೊಂಡು ಧ್ಯಾನ ಆಸಕ್ತರಾಗಬೇಕು. ಧ್ಯಾನವನ್ನು ಮಾಡೋದ್ರಿಂದ ಏಕಾಗ್ರತೆಯೂ ಕೂಡ ನಮ್ಮಲ್ಲಿ ಹೆಚ್ಚಾಗುತ್ತೆ, ಹಾಗೆ ಸ್ಮರಣ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ. ಏಕಾಗ್ರತೆ ಅಂತಂದರೆ ನಾವು ಯಾವುದೇ ಒಂದು ಈಗ ಯಾರಾದರೂ ನಾವು ಒಂದು ಅಭ್ಯಾಸ ಮಾಡ್ತಾ ಕೂತಾಗ ಯಾರಾದರೂ ನಮ್ಮನ್ನು ಮಾತಾಡಿಸಿದ್ರು ಕೂಡ ನಮಗೆ ಅವ್ರ ಕರೆದ ಕಡೆ ನಮಗೆ ಲಕ್ಷ್ಯ ಹೋಗೋದಿಲ್ಲ ಅಲ್ವಾ. ನಮ್ಮ ಒಂದು ಅಭ್ಯಾಸದಲ್ಲೇ ನಾವು ಮುಳುಗಿರ್ತೀವಿ. ಇದಕ್ಕೆ ಏಕಾಗ್ರತೆ ಅಂತೇಳಿ ಹೇಳ್ತಾರೆ. ಸ್ಮರಣ ಶಕ್ತಿ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ, ನಮಗೆ ಮರೆವು ಅನ್ನೋದು ಉಂಟಾಗೋದಿಲ್ಲ. ಹಾಗಾಗಿ ನಾವು ಧ್ಯಾನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಕಂಪಲ್ಸರಿ ನೀವು ಕೂಡ ಧ್ಯಾನ ಮಾಡಿರಿ. 10ರಿಂದ 15 ನಿಮಿಷ ಅಥವಾ 1/2 ಗಂಟೆ ಆದರೂ ನೀವು ಕೂಡ ಧ್ಯಾನವನ್ನು ಮಾಡಿರಿ. ಅದರಿಂದ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗ್ತದೆ. ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಹೆಚ್ಚಾಗೋದ್ರಿಂದ ನಮ್ಮ ಒಂದು ಜೀವನದಲ್ಲಿ ಉತ್ತಮವಾದಂಥ ಬದಲಾವಣೆಯ ಜೊತೆಗೆ ನಮ್ಮ ಮುಂದಿನ ಜೀವನ ಕೂಡ ಏನಾಗುತ್ತೆ, ಅತ್ಯಂತ ಸುಲಭವಾಗಿ ಆಗುತ್ತೆ. ಅರ್ಥ ಆಯ್ತಲ್ಲ ಈ ಪಾಠ, ಹಾಗೆ ಪ್ರಶ್ನೋತ್ತರ ಇವೆಲ್ಲವುಗಳು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಧನ್ಯವಾದ.